ಅದು ಅಮ್ಮ ಸುಮ್ಮನೆನು ಗೀಚ್ತಾ ನಿಂತಿದ್ದೆ ಅಷ್ಟೇ ಸುಮ್ಮನೆ ಗೀಚಿರೋದು ನಮಗೂ ಕಾಣಿಸ್ತಾ ಇದೆ ಆದ್ರೆ ಈ ಹಾಡ್ ಚಿತ್ರ ಏನಕ್ಕೆ ಇನ್ ಲವ್ವ ಎಲ್ ಲವ್ ಸಿಎಂ ಈ ನಂದಿ ಹಿಲ್ಸ್ ಅಲ್ಲಿ ಬಂಡೆ ಮೇಲೆಲ್ಲ ಕೆತ್ತಿರ್ತಾರಲ್ಲ ಆ ತರನಾ ಏನು ಹಿಂಗಂದ್ರೆ ಯಾರು ಯಾರನ್ನ ಲವ್ ಮಾಡ್ತಿರೋದು ಎಲ್ಲ ಅಂದ್ರೆ ಲಹರಿ ಎಂ ಅಂದ್ರೆ ಯಾರು ಹುಡುಗನಾ ಎಂ ಅಂದ್ರೇನು ಮೋಹನ ಮಧುಸೂದನ ಛೇ ಛೇ ಅದೆಲ್ಲ ಏನು ಇಲ್ಲ ಎಂ ಅಂದ್ರೆ ಮಮ್ ಅಮ್ಮ ಅಂತ ಅಜ್ಜಿ ಇಲ್ಲಿ ನೋಡಿ ನಾನು ಚಿತ್ರ ಬಿಡಿಸಿದ್ದೀನಿ ಇದರಲ್ಲಿ ಅಪ್ಪ ಅಮ್ಮ ನಾನು ನೀವು ಇದೀವಿ ಓಹೋ ಹೋ 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 ಇಲ್ಲಿ ನೋಡ್ರು ನನ್ನ ಮೊಮ್ಮಗ ಚಿತ್ರ ಬಿಡಿಸಿದಾನೆ ಯದು ನನ್ ಯಾವ ಬಾಯಲ್ಲಿ ಹೇಳಿದ್ನೋ ಏನೋ ನೋಡು ಇಷ್ಟು ದಿನ ಆದ್ಮೇಲೆ ನಿಂಗೊಂದು ಒಳ್ಳೆ ಸಂಬಂಧ ಬಂದಿದೆ ತಗೋ ಫೋಟೋ ನೋಡು ನಿಂಗಂತೂ ಒಳ್ಳೆ ಜೋಡಿ ಆಗ್ತಾಳೆ ನನಗೆ ಗ್ಯಾರಂಟಿ ಇದೆ ಇಶಾನ್ಗೂ ಇಷ್ಟ ಆಗ್ತಾಳೆ ಹುಡುಗಿ ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ ಕೈ ತೊಳ್ಕೊಂಡು ಮುಟ್ಬೇಕು ಹಾಗಿದ್ದಾಳೆ ನಾನು ನಿನಗೆ ಆಗ್ಲೇ ಹೇಳಿದ್ದೀನಿ ಆದರೂ ಇದರ ಬಗ್ಗೆ ಮಾತಾಡೋದು ಏನಿದೆ ಹೇಳು ಒಂದ್ಸರಿ ಫೋಟೋನಾದರೂ ನೋಡು ಆಮೇಲೂ ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಒತ್ತಾಯ ಮಾಡಲ್ಲ ಮತ್ತೇನೇ ಆಗಲ್ಲ ಅಂದಮೇಲೆ ಫೋಟೋನ ಡಿಸೈಡ್ ಮಾಡೋಕೆ ಏನಿದೆ ನೀನ್ ಬರಿ ನಿನ್ನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದೀಯಾ ಇಶಾನ್ಗೂ ಒಂದು ಅಮ್ಮ ಬೇಕು ತಾನೆ ನೀನ್ ಯಾಕ ಅವನ ಬಗ್ಗೆ ಯೋಚಿಸ್ತಾ ಇಲ್ಲ ಅಕ್ಕ ನಾನು ಬರಿ ಇಶಾನ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿಲ್ಲ ನೀವು ನನಗೆ ಮದುವೆ ಮಾಡಬೇಕು ಅಂತಿರೋ ಹುಡುಗಿ ಬಗ್ಗೆನೂ ಯೋಚನೆ ಮಾಡ್ತಾ ಇದೀನಿ ಅವಳಿಗೂ ತನ್ನ ಗಂಡ ಮನೆ ಸಂಸಾರ ಅಂತೆಲ್ಲ ಕನಸುಗಳು ಇರುತ್ತೆ ಇಶಾನ್ಗೆ ಅಮ್ಮ ಬೇಕು ಅಂತ ಒಂದು ಹುಡುಗಿ ಜೀವನ ಹಾಳು ಮಾಡೋಕಾಗುತ್ತಾ ಹೇಳು ಅದೇಗೋ ಆ ಹುಡುಗಿ ಜೀವನ ಹಾಳು ಮಾಡಿದಾಗಾಗುತ್ತೆ ಇದವಳಿಗೆ ಮೊದಲನೇ ಮದುವೆ ತಾನೆ ಹೌದು ಮತ್ತೆ ಅವಳು ಕಟ್ಕೊಂಡಿರೋ ಕನಸಲ್ಲ ಏನಾಗಬೇಕು ನನ್ನ ಗಂಡ ನನ್ನೋನೇ ಆಗಿರಬೇಕು ಮಕ್ಕಳಾಗೋದಕ್ಕೂ ಮೊದಲು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಖುಷಿಯಾಗಿರಬೇಕು ಹಾಗೆಲ್ಲ ಇರುತ್ತೆ ಆದರೆ ನನ್ನನ್ನು ಮದುವೆ ಆದರೆ ಏನಾಗುತ್ತೆ ಬರ್ತಾನೆ ಇಶಾನ್ಗೆ ಅಮ್ಮನಾಗ್ತಾಳೆ ಗಂಡ ಆಗೋ ಮೈಂಡ್ ಸೆಟ್ಟಲ್ಲಿ ನಾನು ಇಲ್ಲ ಅಕ್ಕ ನಾನು ಆ ಹಂತನ ದಾಟ್ಬಿಟ್ಟಿದ್ದೀನಿ ಇದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋದು ಬೇಡ ಸರಿ ಇರಲ್ಲ
ಯಾಕೆ ಪುಟ ಹಠ ಮಾಡ್ತಿದ್ಯಾ? ಐ ಫೋರ್ ವಿಷನ್ ಗೆ ಡೈಪರ್ ಬೇಡ, ಎಲ್ಲರೂ ನಗ್ತಾರೆ. ಡೈಪರ್ ಹಾಕೊಳ್ಳಿಲ್ಲ ಅಂದ್ರೆ ವೆಟ್ ಮಾಡ್ಕೋತ್ಯಾ, ವೆಟ್ ಮಾಡ್ಕೊಂಡ್ರೆ ಇನ್ನು ಜನರು ನಗಲ್ವಾ? ನಂಗೆ ಬೇಡ ಅಂದ್ರೆ ಬೇಡ. ನೋಡು, ಬೇಗ ಬೇಗ ಡೈಪರ್ ಹಾಕೊಂಡು ರೆಡಿ ಆಗ್ಬೇಕು ಆಯ್ತಾ? ವದ್ದೆ ಮೈಯಲ್ಲಿದ್ಯಾ, ಇಲ್ಲಾಂದ್ರೆ ನೆಗಡಿ ಆಗಿ ಜ್ವರ ಬರುತ್ತೆ, ಡಾಕ್ಟರ್ನ ಕರೆಸಿ ಇಂಜೆಕ್ಷನ್ ಕೊಡಿಸ್ಬೇಕಾಗುತ್ತೆ. ಆಗೇನ್ ಮಾಡ್ತೀಯಾ? ಅಮ್ಮ ನನ್ ಕೂರು ಬಚ್ಕೊಡು. ಒಂದ್ ನಿಮಿಷ ಖುಷಿ ಪುಟ್ಟ, ನಂಗೆ ಸ್ವಲ್ಪ ಹೊತ್ತು ಟೈಮ್ ಕೊಡು, ಇಶಾನ ರೆಡಿ ಮಾಡಿ ಆಮೇಲೆ ನಿಂಗೆ ತಲೆ ಬಾಚ್ತೀನಿ, ಓಕೆನಾ? ನೀನು ನನ್ನ ಮತನೆ, ಯಾವಾಗ ನೋಡಿದ್ರು ಇಶಾನ್ ಇಶಾನ್ ಅಂತ ಇರ್ತೀಯಾ. ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಹೇಳಿದಿನ್ ತಾನೆ, ಬೈಸ್ಕೋತೀಯ ನನ್ ಕೈಯಲ್ಲಿ, ಹಾಗೆಲ್ಲ ಮಾತಾಡಿದ್ರೆ ಬ್ಯಾಡ್ ಗರ್ಲ್ ಆಗ್ತೀಯ. ಸ್ವಲ್ಪ ಹೊತ್ತು ಕಾಯ್ಬೇಕು, ನೀ ಹಾಕು ಪುಟ. ಖುಷಿ, ನೀನು ನನಗಮ್ಮ, ನನಗ್ ಮೊದ್ಲು ರೆಡಿ ಮಾಡು. ಯಾಕೆ ಯಾವಾಗೂ ಅವನೇ ಮೊದ್ಲು ನಿನ್ಗೆ? ನಿನ್ಗೆ ಏನ್ ಮಾಡ್ತಾ ಇದೀಯ? ಮಕ್ಕಳು ಅವರು ಹೋಗು, ನೀನ್ ಹೋಗಿ ಅವಳಗ್ ಸಮಾಧಾನ ಮಾಡು, ಇಶಾನ್ ನಾನು ರೆಡಿ ಮಾಡ್ತೀನಿ. ಡೈಪರ್ ಹಾಕು. ಅಬ್ಬು ಅಬ್ಬು, ಈಗ ಅಬ್ಬು ಸರಿ ಹೋಗುತ್ತೆ. ಯಾಕೆ ರೆಡಿ ಆಗಲ್ಲ ನೀನು? ಅತ್ತೆ ಹತ್ರ ಹಾಗೆಲ್ಲ ಆಟ ಮಾಡ್ತಾರಾ? ಹ್ಮ್, ರೆಡಿ ಆಗ್ಬೇಕು, ಬಾ ಡೈಪರ್ ಹಾಕು. ನಂಗೆ ಡೈಪರ್ ಬೇಡ. ಹಾಗೆಲ್ಲ ಅನ್ಬಾರ್ದು ಕಂದ, ಡೈಪರ್ ಹಾಕೊಳ್ಳಿಲ್ಲ ಅಂದ್ರೆ ಶೇಮ್ ಶೇಮ್ ಆಗುತ್ತೆ. ಏನ್ ಅವಸ್ಥೆನಪ್ಪ ನಿಂದು? ಅಲ್ಲ, ದೊಡ್ಡ ಪಾರ್ಟಿ ಪ್ರೆಸಿಡೆಂಟ್ ನೀನು, ಇಲ್ಲಿ ನೋಡಿದ್ರೆ ಡೈಪರ್ ಚೇಂಜ್ ಮಾಡ್ತಾ ಇದೀಯ. ಇದನ್ನ ಬಿಟ್ಟು ನೀನೊಂದು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಹೋಗಿ ಖುಷಿ ಅಕ್ಕ ಎಲ್ಲಿದ್ದಾಳೆ ಅಂತ ನೋಡಿ ಆಟ ಆಡ್ತಾರೆ, ನಾನು ಬರ್ತೀನಿ. ಇಶಾನ್ಗೆ ಸರಿಯಾದ ವಯಸ್ಸೀಗ, ಈ ಟೈಮಲ್ಲಿ ನೀನೊಂದು ಮದುವೆ ಮಾಡ್ಕೊಂಡ್ರೆ ನಿನಗೆ ಬರೋ ಹೆಂಡ್ತಿನ ಅವನು. ಇಶಾನ್ ಇವಾಗ ಚಿಕ್ಕವನು, ಮಕ್ಕಳಿಗೇನು ನೋಡ್ತಾ ನೋಡ್ತಾ ದೊಡ್ಡವರಾಗ್ಬಿಡ್ತಾರೆ, ದೊಡ್ಡವರಾಗ್ತಿದ್ದಾಗೆ ಹಠನೂ ಜಾಸ್ತಿ ಆಗತ್ತೆ, ಆಗ ಅವನ ಸುಧಾರಿಸೋಕ್ಕಾಗತ್ತ? ಅಮ್ಮ, ನನಗೆ ಒಂದು ಅರ್ಥ ಆಗ್ತಿಲ್ಲ, ನನ್ನ ಮದ್ವೆಗೂ ನಿನ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಮಾಡೋದಕ್ಕೂ ಏನ್ ಸಂಬಂಧ ಇರುತ್ತೆ? ಅಯ್ಯೋ ಸುಮ್ನೆ ಹೇಳ್ದೆ ಕಣೆ. ನೋಡು, ನಾನ್ ಫೇಮಸ್ ಆದ್ರೆ ನಿನಗೂ ಒಳ್ಳೊಳ್ಳೆ ಸಂಬಂಧಗಳು ಬರುತ್ತಲ್ಲ, ಇಂತಿಂತವ್ರ ಮಗಳು ಅಂತ. ಅದಕ್ಕೆ ಏ ಆಯ್ತೇನ್ರ ಫೋಟೋ ಸೆಲೆಕ್ಟ್ ಮಾಡಿದ್ದು, ಬಂದ್ರು ಅಕೌಂಟ್ ಓಪನ್ ಮಾಡ್ಬಿಡೋಣ. ಅದಕ್ಕೆ ಅಮ್ಮ ಏನ್ ಹಾಗೆ ಹೇಳ್ಬಿಟ್ಲು? ನಾನು ಇನ್ನೂ ಕಾಲೇಜ್ ಅಲ್ಲಿ ಇದ್ದೀನಿ, ಅದಕ್ಕೆ ಆಗ್ಲೇ ನಂಗೆ ಹುಡುಗ ಹುಡುಕ್ತಿದ್ದೀರಾ? ಏನ್ ನಡೀತಿದೆ ಇಲ್ಲಿ? ಅಮ್ಮಂದ್ರು ಗೊತ್ತಿಲ್ವೇನೆ ನಿಂಗೆ, ಹೇಳ್ತಿರ್ತಾರೆ, ಅಲ್ಲಿ ಇಲ್ಲಿ ಕಣ್ಣಾಡಿಸ್ತಿರ್ತಾರೆ. ಅದೇ ನಾಳೆ ಬೆಳಗ್ಗೆನೆ ಒಳ್ಳೆ ಗಂಡು ಸಿಕ್ಬಿಡ್ತಾನ? 3 ತಿಂಗಳಾಯ್ತು, ಎಷ್ಟು ಸಂಬಂಧ ಬೇಡ ಅಂದಿದ್ದಾರೆ ಗೊತ್ತಾ? ಏನು 3 ತಿಂಗಳ? ನನ್ಗೆ ಯಾಕೆ ಯಾರು ಏನು ಹೇಳಿಲ್ಲ? ಅವರಿಗೆ ಇಡ್ಸಿಲ್ಲ, ಇನ್ನು ನಿಂಗೆ ಹೇಳ್ತಾರಾ? ನಮ್ಮನೆ ರಾಜ್ಕುಮಾರಿಗೆ ಹೊಂದುವಂತ ಗಂಡು ಹುಡ್ಕೋದಂದ್ರೆ ಏನ್ ಅನ್ಕೊಂಡಿದ್ಯಾ? ಅದೇನು ಹೇಳ್ತಾರಲ್ಲ, ಇರ್ಲಾರದ ಜಾಗಕ್ಕೆ ಇರುವೆ ಬಿಟ್ಕೊಂಡ್ರು ಅಂತ. ಹಂಗಾಗೋಯ್ತೀಗ ಅಲ್ವೇ, ಅವನು ಮದುವೆ ಆಗಕ್ಕೆ ರೆಡಿ ಇಲ್ಲ, ನೀನ್ ಯಾಕೆ ಫೋರ್ಸ್ ಮಾಡ್ತಾ ಇದೀಯಾ? ನೋಡು, ಹೇಗೂ ಈ ಮನೇಲಿ ನೀನು ರಾಣಿ ಆಗಿದ್ಯಾ, ರಾಣಿಯಾಗಿ ಇದ್ಬಿಡು. ಈಗ ಹೇಗಿದ್ರು ನಿನ್ನ ಹತ್ರ ಮನೆ ಕೀ ಇದೆ, ಒಂದ್ ವೇಳೆ ಈ ಮನೆಗೆ ಬಂದವಳ ಕೈಗೆ ಏನಾದ್ರೂ ಈ ಮನೆ ಕೀ ಹೋದ್ರೆ ಆಗ ನಿನ್ನ ಕೈಗೆ ಕಸಪರ್ಕೆ ಬರ್ಬೋದೇನೋ, ಆಗ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ.
ಬರೀ ನಮ್ ಬಗ್ಗೆ ಮಾತ್ರ ಯೋಚಿಸೋದಾ? ಅವನ್ ವಯಸ್ಸಿನ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದ್ ಬೇಡ್ವಾ? ಇನ್ನು ಚಿಕ್ಕ ವಯಸ್ಸು, ಸನ್ಯಾಸಿ ತರ ಬದುಕ್ಬೇಕಾ ಅವನು? ಈಗ ಮಗ ಮಗ ಅಂತ ಮಗನ್ ಬೆಳೆಸೋದ್ರಲ್ಲಿ ಕಳೀತಿದ್ದಾನೆ, ನಾಳೆ ಮಗ ದೊಡ್ಡವನಾದ್ಮೇಲೆ ಜೊತೆಲಿ ಯಾರಾದ್ರೂ ಇರೋದ್ ಬೇಡ್ವಾ? ಯಾಕೆ, ನಾವಿದೀವಲ್ಲ. ಅಲ್ಲ, ಅವನಿಗೆ ಬೇಡವಾಗಿರೋದು ನಿನಗೆ ಯಾಕೆ ಅಂತ ನಾನು ಕೇಳ್ತಿರೋದು. ನೀವು ಸುಮ್ಮನಿರಿ, ನನಗೆ ಕೋಪ ಬಂದ್ರೆ ಅಷ್ಟೇ ಆಮೇಲೆ. ಅದಾಗಲ್ಲ ಜಾನು. ಯದು, ಒಂದ್ಸಾರಿನಾದ್ರೂ ಯೋಚನೆ ಮಾಡೋ. ಇವತ್ತೇನೋ ಮನೇಲಿದ್ಯಾ, ಅದಕ್ಕೆ ಅವನ್ನ ರೆಡಿ ಮಾಡಿದ್ಯಾ? ಹಾಗಂತ ಯಾವಾಗ್ಲೂ ಮನೇಲಿರಕ್ಕಾಗತ್ತಾ ಹೇಳು? ನಿಂಗಿರೋ ಜವಾಬ್ದಾರಿಗೆ ನಿನ್ ಮನೇಲಿರೋದು ಸರಿಯಲ್ಲ. ಅಷ್ಟ್ ಇಂಪಾರ್ಟೆಂಟ್ ನಿನ್ ಕೆಲ್ಸ, ನಾಲ್ಕು ಜನರಿಗೆ ಸಹಾಯ ಮಾಡೋ ನೀನು. ಅಕ್ಕ, ನಾನು ನಿನ್ನೆ ಹೇಳಿದ್ದೀನಲ್ವಾ, ನೀನ್ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ನಂಗೆ ಟೇಪ್ ರೆಕಾರ್ಡರ್ ಕೇಳಿಸ್ಕೊಂಡಂಗಾಗತ್ತೆ. ನೀನ್ ಕೇಳ್ದೆ ಇದ್ರೆ ಪದೇ ಪದೇ ನೀನ್ ಕೇಳೋ ತನಕ ನಾನ್ ಹೇಳಲೇಬೇಕಾಗುತ್ತೆ. ಈಗ ಜನರಿಗೋಸ್ಕರ ನೀನ್ ಆಚೆ ಅಂತ ಹೋಗ್ಲೇಬೇಕಾಗುತ್ತೆ. ಆಗ ಮಗನ್ನ ನೋಡ್ಕೊಳ್ಳಕ್ಕೆ ಹೆಂಡತಿ ಅನ್ನೋಳೊಬ್ಳು ಮನೇಲಿದ್ರೆ ಒಳ್ಳೇದಲ್ವಾ? ಇಶು ಪುಟ್ಟ, ನಿನ್ ಅಮ್ಮ ಬೇಕೋ ಬೇಡ್ವೋ? ಐಫೋರ್ ಇಶಾನ್ಗೆ ಅಮ್ಮ ಬೇಕು. ಇನ್ನೊಂದ್ಸಲ ದಯವಿಟ್ಟು ಅವನು ಯೂಸ್ ಮಾಡ್ಕೋಬೇಡಿ.